ಬಿಜೆಪಿ ಅವರು ಬರೀ ಸುಳ್ಳು ಹೇಳೋದು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿಮರಾಗಿಬಿಟ್ಟಿದ್ದಾರೆ ಅವರಂತರ ಬಿಜೆಪಿ ಇದೆಯಲ್ಲ ಸುಳ್ಳು ಪ್ರೊಡ್ಯೂಸ್ ಮಾಡತಕ್ಕಂತ ಫ್ಯಾಕ್ಟರಿ ಆಗಿಬಿಟ್ಟಿದೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರು ಏನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ಅರ್ಥ ಮಾಡ್ಕೋಬೇಕು ನೀವು ಅವರು ಹೇಳಿದ್ರೆ ಸತ್ಯ ಅಂತ ನಂಬಿಕೊಳ್ಳೋದು ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಸ್ವತಂತ್ರ ಭಾರತದಲ್ಲಿ ಇಷ್ಟೊಂದು ಸುಳ್ಳು ಹೇಳದಂತ ಪ್ರಧಾನಮಂತ್ರಿ ಹಿಂದೆ ಯಾರು ಕೂಡ ಬಂದಿರಲಿಲ್ಲ ಬರೀ ಸುಳ್ಳು ಮಾತಿದ್ದರೆ ಅಚ್ಚೇ ದಿನ ಹೇಗ ಹೇಗ ಅಚ್ಚೇ ದಿನ ಹೇಗ ಅಂತ ಹೇಳಿದ್ರು ಇವತ್ತು ಏಯ್ ಬಿಡಪ್ಪ ಇವತ್ತು ಜನರ ಕಷ್ಟ ಹೆಂಗಾಗಿದೆ ಬದುಕಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೇಳಿ ಈಗ ಪಾಪ ಇಲ್ಲೆಲ್ಲ ಪಾಪ ಸಾಮಾನ್ಯ ಜನರು ಇದ್ದೀರಿ ಇವತ್ತು ಅಗತ್ಯ ವಸ್ತುಗಳು ಕೊಂಡ್ಕೊಳ್ಳಕ್ಕೆ ಆಗ್ತದ ಎಣ್ಣೆ ಕೊಂಡ್ಕೊಳ್ಳಕ್ಕೆ ಆಗ್ತದ ಅಕ್ಕಿ ಕೊಂಡ್ಕೊಳ್ಳಕ್ಕೆ ಆಗ್ತದ ಬೇಳೆ ಕೊಂಡ್ಕೊಳ್ಳಕ್ಕೆ ಆಗ್ತದ ಗ್ಯಾಸ್ ಕೊಂಡ್ಕೊಳ್ಳಕ್ಕೆ ಆಗ್ತದ ಕಬ್ಬಿಣ ಕೊಂಡ್ಕೊಳ್ಳಕ್ಕೆ ಆಗ್ತದ ಸಿಮೆಂಟ್ ಕೊಂಡ್ಕೊಳ್ಳಕ್ಕೆ ಆಗ್ತದ ಪೆಟ್ರೋಲ್ ಕೊಂಡ್ಕೊಳ್ಳಕ್ಕೆ ಆಗ್ತದ ಡೀಸೆಲ್ ಕೊಂಡ್ಕೊಳ್ಳಕ್ಕೆ ಆಗ್ತದ ಹೇಳಿ ನೋಡೋಣ ನಾವು ಹೇಳಿದ್ರೆ ಬಿಜೆಪಿ ಅವರು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಾರ್ಟಿ ಅವರು ಅದಕ್ಕೋಸ್ಕರ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ವಾಟ್ ಇಸ್ ದಿ ಟ್ರೂತ್ ನಾನು ಹೇಳೋದು ಸುಳ್ಳ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಡೀಸೆಲ್ ಬೆಲೆ 46 ರೂಪಾಯಿ ಇತ್ತು 2012-13 ರಲ್ಲಿ 13-14 ರಲ್ಲಿ ಇವತ್ತು ಎಷ್ಟಿದೆ ಡೀಸೆಲ್ ಬೆಲೆ ಎಷ್ಟಾಗಿದೆ 96 ರೂಪಾಯಿ 61 ಪೈಸೆ ಅಂದ್ರೆ 50 ರೂಪಾಯಿ ಜಾಸ್ತಿ ಆಗಿದೆ ನರೇಂದ್ರ ಮೋದಿ ಅವರೇ ಇದನ್ನೇ ಅಚ್ಚೇ ದಿನ ಅಂತ ಕರೀಬೇಕಾ ಅಚ್ಚೇ ದಿನ ಅಂತ ಕರೀಬೇಕೇನ್ರಮ್ಮ